ಓಕೆ, ಇನ್ನು ಹೇಮರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ಎಲ್ಲಿಂದ? ತುಮಕೂರಿಂದ. ನಮಸ್ತೆ ಹೇಮರಾಜ್ ಅವರೇ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿ ಎಡವಾಣಿ ಗ್ರಾಮ. ಎಲ್ಲ ಅವರೇ ಹೇಳ್ಬಿಟ್ಟು ಹೇಳಿ ಹೇಮರಾಜ್ ಅವರೇ. ಏನಿಲ್ಲ ಮೇಡಮ್, ಒಂದೇ ಒಂದು ನಮ್ಗೆ ಒಂದು ಮನೇಲಿ ಈಗ ನಮ್ಮ ತಾಯಿ ತಾಯಿ ತಮ್ಮನ ಹೆಂಡತಿ ಇಬ್ರು ಎಲ್ಲ ಜೊತೆಲಿದ್ರು, ರೇಷನ್ ಕಾರ್ಡ್ ಜೊತೆಲಿತ್ತು. ಈಗ ನಮ್ ತಮ್ಮನ ಹೆಂಡತಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ನೀವು ಬೇರೆ ಆಗಿ ನಾವು ಬೇರೆ ಮಾಡ್ಕೋತೀವಿ ಅಂತ ಹೇಳ್ತಾ ಇದಾರೆ. ಇದೊಂದೇ ಒಂದು ಸೆಂಟೆನ್ಸ್ ಅಂದ್ರೆ 2,000 ರೂಪಾಯಿ ಸಲುವಾಗಿ. 2,000 ರೂಪಾಯಿಗೆ ನಮ್ ತಾಯಿನ ಬೇರೆ ಇನ್ನೊಂದು ಹೋಗಿ ಇನ್ನೊಂದು ಕುಟುಂಬ ಕಾರ್ಡ್ ಮಾಡಿಸ್ಕೊ, ನಾವು ನಮ್ದೇ ಬೇರೆ ಇರ್ತೀವಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಓನ್ಲಿ ಬಿಕಾಸ್ 2,000 ರೂಪಾಯಿಗೋಸ್ಕರ ಅವರು ಅತ್ತೆಯನ್ನ ದೂರ ಮಾಡ್ಕೊಳಕ್ ರೆಡಿ ಆಗಿದ್ದಾರೆ. ಅವ್ರು ಇದಾರೆ, ಇವ್ರು ಇದಾರೆ, ಯಾರೋ ನಮ್ ತಾಯಿನೂ ಇದಾರೆ. ಸೊಸೆ ದೂರ ಮಾಡ್ಕೊಳಕು ಅವರು ರೆಡಿ ಇದಾರೆ, ಇವರು ರೆಡಿ ಇದಾರೆ. ಅದಕ್ಕಿಂತ ಇನ್ನೊಂದ್ ಏನ್ ಗೊತ್ತಾ ಮೇಡಮ್, ಗ್ಯಾರಂಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ. 5,000 ರೂಪಾಯಿ ಕೊಡ್ತೀವಿ ಮನೆಗೆ ಅನ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ನಮ್ಮ ಎಡವಾಣಿ ಗ್ರಾಮ ಪಂಚಾಯತಿಲಿ 600 ಜನ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್. 5,000 ರೂಪಾಯಿ 3,000 ರೂಪಾಯಿ ಅದ್ರಲ್ಲಿ ಈಗ ನನಗಿದ್ದ ಚಂದನಹಳ್ಳಿ ಅಂತ ಒಂದ್ ಹಳ್ಳಿಲಿ ಅತ್ತೆ ಸೊತೆ ಕಿತ್ತಾಡಿದ್ದಾರೆ ಆ ಕಾರ್ಡ್ಗೋಸ್ಕರ. ಈ ಕಾರ್ಡ್ ನಂದು, ಈ ಕಾರ್ಡ್ ನಂದು ಅಂತ 5,000 ರೂಪಾಯಿ ಕೊಡ್ತೀರಿ ಅಂತ. ಹ್ಮ್ ಮೇಡಮ್, ಇದು ಇದ್ರಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದು ಇದು ನನ್ನ ಮನೆ ಸಮಸ್ಯೆ ಹೇಳ್ತಾ ಇದ್ದೀನಿ, ಕಂಡೋ ಸಮಸ್ಯೆ ಹೇಳ್ತಾ ಇಲ್ಲ. ಇದು ಅಲ್ಲ ಗೊತ್ತಾಯ್ತು. ಈಗ ನಿಮ್ ತಾಯಿನು 2,000 ರೂಪಾಯಿಗೋಸ್ಕರ ಮನೆ ಬಿಟ್ಟು ಹೋಗ್ತೀನಿ ಅಂತವ್ರೆ. ಪಕ್ಕದ ಮನೆ ಭಾಗ ಆಗೋಣ ಅಂತ. ಭಾಗ ಆಗೋಣ ಅಂತ. ಹೌದು. ಸೊ ಇವರು 2,000 ಹೆಂಗ್ ಈ ಸಮಸ್ಯೆ ಬಗೆಹರಿಸೋದು? ನಿಮ್ ತಾಯಿಯವರು ಶಕ್ತಿಯುತರಾಗಿ ಗಟ್ಟಿಮುಟ್ಟಾಗಿದ್ರೆ ಮತ್ತೆ ಅವರು ಸಪರೇಟ್ ಆಗಿ ಹೋಗಿ ಮಾಡ್ಕೊಂಡು ತಿನ್ಲಿ ಅಲ್ಲ. ಈಗ ಎರಡು ಮನೆ ಆಗ್ಬೇಕಲ್ಲ, ಭಾಗ ಮಾಡ್ಬೇಕಲ್ಲ. ಎರಡು ಮನೆ ಭಾಗ ಅವರೇ ಮಾಡ್ಕೊಂತೀನಿ ಅಂತಿದಾರಲ್ಲ. ಅದೊಂದು 50,000 ರೂಪಾಯಿ ಖರ್ಚು ಬರ್ತದೆ. ಈಗ ನಾನೇ ಈಗ ನಿಮ್ ತಾಯಿಯವ್ರಿಗೆ ಏನೋ, ನಾನು ಯಾಕೆ ಸೊಸಿ ಅಂಗಲ್ಲಿ ಇರ್ಬೇಕು? ನನಗೆ ಸಪರೇಟ್ ಆಗಿ 2,000 ರೂಪಾಯಿ ಬರ್ತದೆ. ಅಷ್ಟೇ ಅಲ್ಲ, ಓಡಾಡಕ್ಕೆ ಬಸ್ ಪಾಸು ಫ್ರೀ ಐತೆ ಮನೆಗೆ, ಮತ್ತೆ ಕರೆಂಟು 200 ಯೂನಿಟ್ ಫ್ರೀ ಕೊಡ್ತಾರೆ ಅಂದ್ಮೇಲೆ ಆರಾಮಾಗಿರ್ತೀನಿ ನಾನು ಸ್ವತಂತ್ರವಾಗಿ ಅಂತ ನಿಮ್ಮ ತಾಯಿ ಯೋಚನೆ ಮಾಡ್ತಿರ್ಬೋದು. ಹೌದು. ಈಗ ಮನೆ ಭಾಗ ಮಾಡಕ್ ಅದಕ್ಕೊಂದು 1,500,000 ಖರ್ಚ್ಬೇಕಲ್ಲ, ಗೋಡೆ ಹಾಕಕ್ಕೆ ಮಾಡಕ್ಕೆ ಪ್ರತಿಯೊಂದು ಅದಕ್ಕೆ ಮಾಡ್ಬೇಕಲ್ಲ. 24,000 ರೂಪಾಯಿ ವರ್ಷಕ್ಕೆ 24,000 ರೂಪಾಯಿಗೆ 1,500,000 ರೂಪಾಯಿ ಇವಾಗ ಖರ್ಚು ಮಾಡ್ಬೇಕನ್ನಿ. ಹೌದು. ಅವ್ರ ಬೇರೆ ಸಾಮಾನು, ಅವ್ರ ಬೇರೆ ಗ್ಯಾಸ್, ಅವ್ರ ಬೇರೆ ಇದು, ಆಮೇಲೆ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಇವ್ ಬರಲ್ವಲ್ಲ, ತಮ್ಮ ಬರಲ್ವಲ್ಲ. ಅವಾಗ ಇದು ನಮ್ಮನೆ ಸಮಸ್ಯೆ. ಇದು ನಡೀತಾ ಇರೋದು 3 ದಿವಸದಿಂದ ನಡೀತಾ ಇರೋದು. ಇದು ನಾವು ಹೋಗಕ್ಕಾಗಿಲ್ಲ ಬೆಂಗಳೂರಿಂದ ಅಲ್ಲಿ ನ್ಯಾಯ ಮಾಡಕ್ಕೆ. ಅಂದ್ರೆ ಇದು ನಿಮ್ಮನೆ ಸಮಸ್ಯೆ ಅಲ್ಲ, ಇತ್ತ ಬಹಳ ಸಮಸ್ಯೆ ಇದಾವೆ ಅನ್ನಿ. ಹೌದು. ಅದಕ್ಕಿಂತ ಇನ್ನೊಂದಿದೆ ಮೇಡಮ್, ಅದು ಅಲ್ಲ, ಅದು ಒಂದೊಂದ್ ತಿಂಗಳು ಒಬ್ಬೊಬ್ರು ತಗೊಂಡ್ರೆ ಆಯ್ತು ಬಿಡಿ. ಇದಕ್ಕಿಂತ ಇನ್ನೊಂದನ್ನೇ ಏನು ಗೊತ್ತಾ, 5,000 ರೂಪಾಯಿ 3,000 ರೂಪಾಯಿ ಕಾರ್ಡ್ ಕೊಟ್ಟಿದಾರಲ್ಲ, ಅದು ನನಗೆ ನಮ್ಮನೆ ಜಗಳ ಆಡಿರೋದು. ಅದು 5,000 ನಮ್ಗೆ ಗೊತ್ತಿಲ್ಲ ನೋಡಿ ಸರ್. ಅದೇನು ಸರ್ಕಾರ ಏನು ಅಧಿಕೃತವಾಗಿ ಹೇಳಿದ್ದಲ್ಲ ಅದು. ಇಲ್ಲ, ಸರ್ಕಾರ ಹೇಳಿಲ್ಲ, ಇವ್ರು ಕೊಟ್ಟಿರೋದಲ್ಲೇ, ಹಳ್ಳಿ ಕೊಟ್ಟಿರೋದು. ಅದು ಅವರು ಅವ್ರ ಅಭ್ಯರ್ಥಿಗಳನ್ನೇ ಕೇಳ್ಕೋಬೇಕು. ಹೌದು, ಹಿಂಗಾಗಿದೆ ಮೇಡಮ್. ಈ ತರ ನಡೀತಾ ಇದೆ ನಮ್ಮ ಊರಲ್ಲಿ. ಇದೆಲ್ಲದರ ಮಧ್ಯೆ ಕೊಡೋದು ಒಳ್ಳೇದಾ ಸರಿನಾ ತಪ್ಪಾ ಸರ್? ನನಗೆ ಯಾವುದು ಕೊಡಬಾರ್ದು ಮೇಡಮ್. ಯಾಕೆ ಕೊಡಬಾರ್ದು ಸರ್? ಏನಕ್ಕೂ ಇಲ್ಲ ಮೇಡಮ್. ಯಾವ್ದು ಈಗ ನೋಡಿ, ಈಗ ಬೆಳಿಗ್ಗೆ ನಿಮ್ಮ ಟಿವಿಲೆಲ್ಲ ನೋಡಿದೆ, 20% ಮನೆ ತೆರಿಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ ದುಡ್ಡು ನಮ್ಗೆ ಅಲ್ವಾ ಮೇಡಮ್ ಕೊಡ್ತಾ ಇರೋದು? ಅವರು ಬೇರೆ ಏನಾದ್ರು ಕೊಡ್ತಾ ಇದಾರ? ಹೌದು, ನಮ್ ದುಡ್ಡು ನಮ್ಗೆ ಕೊಡ್ತಿರೋದು. ಮತ್ತೆ ಈಗ ಇಲ್ಲಿ 20% ಮಾಡ್ತಾರೆ, ಆರ್ ಟಿ ಓದೇನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಆಲ್ರೆಡಿ. ಇದೊಂದು ನೆನ್ನೆ ಇವತ್ತಿಂದೇನೋ ಸಬ್ ರಿಜಿಸ್ಟ್ರದೇನೋ 1ನೇ ತಾರೀಕು ಆನ್ಲೈನ್ ಏನೋ ಮಾಡಿದಾರಂತೆ. ಮೇಡಮ್ ಎಲ್ಲ ಜಾಸ್ತಿ ಆದ್ರೆ ಅದು ದುಡ್ಡು ಅಲ್ಲೇ ಕೊಡ್ತಾರೆ ಅಷ್ಟೇ. ಅಲ್ಲ ಸರ್, ಆ ದುಡ್ಡು ಅಲ್ಲೇ ಕೊಡ್ತಾರೆ. ಈಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗೋರೆಲ್ಲ ಇದು ಮಾಡ್ಕೊಳ್ಳೋರೆಲ್ಲ ಅವರೆಲ್ಲ ಅದೇ ಬೇರೆ ವರ್ಗ. ಈಗ ಕಡುಬಡವ್ರು ಯಾರಿದ್ದಾರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಲ್ಲ ಸರ್? ತೀರಾ ಬಡವ್ರಿಗೆ, ತೀರಾ ತೀರಾ ಏನು ಏನು ಇಲ್ಲ, ಮಕ್ಕಳು ನೋಡ್ಕೊಳ್ಳಲ್ಲ ಅಂತವ್ರಿಗಾದ್ರೆ ಗುರುತಿಸಿದ್ರೆ ತುಂಬಾ ಒಳ್ಳೇದು ಮೇಡಮ್. ಅದನ್ನೇ ಗುರುತಿಸ್ತಾ ಇದ್ದಾರೆ ಈಗ, ಕಡುಬಡವ್ರಿಗೆ ಕೊಡ್ತೀನಿ ಅಂತಾನೆ ಹೇಳ್ತಾ ಇರೋದು ಅವರು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಮೇಡಮ್ ನಿಮ್ಗೆ ಟಿವಿಗೆ. ನಿಮ್ಗೆ ಯಾವಾಗ ಹೇಳಿದ್ರೆ ನನ್ನ ನಂಬರ್ ತಗೊಂಡು ಹೇಳಿದ್ರೆ ಒಂದು ಊರ್ದು ಒಂದು ಕೊಡ್ತೀನಿ. ಯಾರ ಇರೋರೆಲ್ಲ ಶ್ರೀಮಂತರೆ ಮೇಡಮ್, ಅಷ್ಟು ಜನಕ್ಕೂ ಬಿಪಿಎಲ್ ಕಾರ್ಡ್ ಇದೆ. ಅದೇ ನನಗೂ ನಮಗೂ ಗೊತ್ತು, ಅದನ್ನೇ ಸ್ಕ್ರೂಟಿನಿ ಮಾಡ್ಬೇಕು ಈಗ. ಯಾಕೆ ಅಂತಂದ್ರೆ ಯೋಜನೆಗಳನ್ನ ಕೊಡ್ತೀವಿ ಅಂತ ಅಂದ ತಕ್ಷಣ ಎಲ್ಲರೂ ಬಾಯಿ ತಕ್ಕೊಂಡು ನಮ್ಗೆ ಸಿಗುತ್ತೆ ಅಂತ ಅಲ್ಲ. ಅದೇ ಶ್ರೀಮಂತರು ಮತ್ತು ಬಡವರು, ಅದರಲ್ಲೂ ಕೂಡ ನಾಡಿನ ಜನ ಯಾರಿದ್ದಾರೆ, ಅನುಕೂಲಸ್ಥರು ಯಾರಿದ್ದಾರೆ, ಅವ್ರು ಅರ್ಥ ಮಾಡ್ಕೋಬೇಕು. ಬಡವರ ಪಾಲಿನ ಅನ್ನವನ್ನ ನಾವು ತಿಂದ್ರೆ ಆ ಬಡವ ಒಂದೊತ್ತು ಉಪವಾಸ ಬೀಳ್ತಾರೆ ಅನ್ನೋದ್ರ ಅರಿವು ನಮಗಿರ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಈ ರೀತಿಯಂತಹ ಸವಲತ್ತುಗಳ ವಿಚಾರದಲ್ಲಿ
ನಾವು ಕೂಡ ಸ್ಥಿತಿವಂತರಾಗಿದ್ರೆ ದೂರ ಸರಿಯೋದು ಬೆಟರ್. ಇವೆಲ್ಲವೂ ಇದ್ದದ್ದೆ. ಕರೆಂಟ್ ಒಂದು ಬೇಡ ಅನಿಸ್ತದೆ ಮೇಡಮ್, ಕರೆಂಟ್ ಒಂದು ಬೇಡ ಅನಿಸುತ್ತೆ. ಕರೆಂಟ್ ಒಂದು ಬೇಡ ಅನಿಸ್ತೈತೆ ಯಾಕೆ ಸರ್? ಬೇಡಿ ಮೇಡಮ್, ಕರೆಂಟ್ ಅದು ಈಗಲೇ ಆ ಸಂಸ್ಥೆ ಬಹಳ ಇದಿದೆ, ಏನೋ ಆರ್ಥಿಕವಾಗಿ ಹಿಂದುಳಿದಿದೆ, ಅದು ಎಲ್ಲ ಮೊದ್ಲೇ ಲಾಸ್ ಅಲ್ಲಿ ಐತೆ. ಈಗ ಇನ್ನೂರು ಯೂನಿಟ್ ಕರೆಂಟ್ ಅಲ್ಲ, ಲಾಸ್ ಅಲ್ಲಿ ಯಾಕೈತೆ ಅಂತಂದ್ರೆ ಸರಿಯಾಗಿ ಸರಿಯಾಗಿ ಬರೀ ಈ ಇದು ಯಾವುದು ಮನೆಗಳಲ್ಲಿ ಗೃಹೋಪಯೋಗಿ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಒಂದು ತಿಂಗಳು ಬಿಲ್ ಕಟ್ಟಿಲ್ಲ ಅಂತಂದ್ರೆ ಆಗಾಗಲೇ ಬಂದು ವೈರ್ ಕಿತ್ತಾಕಿ ಕರೆಂಟ್ ಕಟ್ ಮಾಡಿ ಹೋಗ್ತಾರೆ. ಅದೇ ದೊಡ್ಡ ದೊಡ್ಡ ಇಂಡಸ್ಟ್ರೀಸು, ದೊಡ್ಡ ದೊಡ್ಡ ವಿ ಐ ಪಿಗಳು, ವಿ ವಿ ಐ ಪಿಗಳು ಮಾಡುವಂತಹ ದೊಡ್ಡ ದೊಡ್ಡ ಮಟ್ಟದ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಕರೆಂಟ್ ಬಿಲ್ಲನ್ನು ಕಲೆಕ್ಟೇ ಮಾಡೋದಿಲ್ಲ. ಇಂಥವೆಲ್ಲ ಭಾಳ ಇದ್ದಾವೆ ಸರ್, ಇಂಥವೆಲ್ಲ ಭಾಳ ಇದ್ದಾವೆ. ಸೊ ಅಂಥವೆಲ್ಲ ಕರೆಕ್ಟ್ ಮಾಡಿದ್ರೆ ಇದು ಕರೆಕ್ಟ್ ಆಗುತ್ತೆ. ಆಗುತ್ತಾ? ಹ್ಞೂ, ಥ್ಯಾಂಕ್ ಯು.